ವಿಶೇಷವಾಗಿ ಕಳೆದ ಒಂದು 3-4 ತಿಂಗಳಲ್ಲಿ ಸಾವಿರಾರು ಎಕರೆ ರೈತರ ಜಮೀನು ಮೇಲೆ ರಾತ್ರಿ ನೋಟಿಸ್ ಗಳನ್ನು ಕೊಟ್ಟಿದ್ದಾರೆ ಯಾರಿಗೆ ಯಾವುದೇ ಪ್ರೊಸೀಜರ್ ನ ಫಾಲೋ ಮಾಡದಲೇ ರೈತರ ಜಮೀನನ್ನ ವಕ್ಫ್ ಬೋರ್ಡ್ ಹೆಸರಿಗೆ ಟ್ರಾನ್ಸ್‌ಫರ್ ಗಳನ್ನು ಮಾಡಿದ್ದಾರೆ ಆರ್‌ಟಿಸಿಯಲ್ಲಿ ಮ್ಯೂಟೇಷನ್ನಲ್ಲಿ ಮುತ್ರಿಯಲ್ಲಿ ಎಲ್ಲದರಲ್ಲೂ ಕೂಡ ಹೆಸರುಗಳನ್ನು ಬದಲಾಯಿಸಿದ್ದಾರೆ ಜಮೀರ್ ಅಹ್ಮದ್ ಖಾನ್ ಅವರು ಮುಖ್ಯಮಂತ್ರಿಗಳ ನಿರ್ದೇಶನದ ಮೇಲೆ ಜಿಲ್ಲೆ ಜಿಲ್ಲೆಗಳಿಗೆ ಪ್ರವಾಸ ಮಾಡಿ ಕಾನೂನಿನಲ್ಲಿ ಯಾವುದೇ ಮಾನ್ಯತೆ ಇಲ್ಲದಲೇ ಇರುವಂತ ವಕ್ಫ್ ಅದಾಲತ್ಗಳನ್ನು ನಡೆಸಿ ರೆವೆನ್ಯೂ ಅಧಿಕಾರಿಗಳಿಗೆ ಟಾರ್ಗೆಟ್ ಕೊಡ್ತಾ ಇದೆ 10 ದಿನದಲ್ಲಿ 15 ದಿನದಲ್ಲಿ ಇಷ್ಟೆಕರೆ ಜಮೀನನ್ನ ನೀವು ವಕ್ಫ್ ಹೆಸರಿಗೆ ತಗೊಂಡು ಬನ್ನಿ ಏನು ನಡೆಯತಾ ಇದೆ ಇಲ್ಲಿ ಕರ್ನಾಟಕದಲ್ಲಿ ಈ ಸತ್ಯವನ್ನ ರೈತರಿಗೆ ಆಗ್ತಾ ಇರುವಂತ ಅನ್ಯಾಯವನ್ನ ಸರ್ಕಾರದ ಸಹಕಾರದೊಂದಿಗೆ ರೈತರ ಜಮೀನನ್ನ ವಕ್ಫಿಗೆ ಕಸಿದುಕೊಳ್ಳತಾ ಇರುವಂತ ಈ ಪ್ರಕ್ರಿಯೆಯನ್ನ ಜೆಪಿಸಿಯ ಚೇರ್ಮನ್ ಗೆ ಇದನ್ನ ತಿಳಿಪಡಿಸಬೇಕು ಕಾನೂನನ್ನ ಮಾಡುವಂತ ಸಂದರ್ಭದಲ್ಲಿ ಎಲ್ಲ ವಿಷಯಗಳ ಬಗ್ಗೆ ಒಂದು ವಿಚಾರ ಗೊತ್ತಿರಬೇಕು ಅಂತ ಹೇಳಿ ಇವತ್ತು ಜಗದಂಬಿಕಾ ಪಾಲ್ ಅವರನ್ನು ರಾಜ್ಯಕ್ಕೆ ಆಮಂತ್ರಣ ಮಾಡಲಾಗಿತ್ತು ಇವತ್ತು ಬೆಳಗ್ಗೆ ಹುಬ್ಬಳ್ಳಿಯಲ್ಲಿ ನಾವು ವ್ಯವಸ್ಥೆ ಮಾಡಿದಿದ್ದು ಒಂದು 15 ರಿಂದ 20 ಡೆಲಿಗೇಷನ್ ಬರಬಹುದು ಅಂತ ಅನ್ಕೊಂಡೆ ಆದರೆ ಹುಬ್ಬಳ್ಳಿಯಲ್ಲಿ 1000 ಕ್ಕೂ ಹೆಚ್ಚು ಜನ ರೈತರು ಬಂದರು 70 ಬೇರೆ ಬೇರೆ ಸಂಘಟನೆಗಳು ಅಷ್ಟು ದೊಡ್ಡ ಮಟ್ಟಕ್ಕೆ ಅಷ್ಟು ವ್ಯಾಪಕವಾಗಿ ಸಮಸ್ಯೆ ಇದೆ ಇವತ್ತು ಇಲ್ಲಿ ಬಿಜಾಪುರದಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಜನ ಇಲ್ಲಿ ಸೇರಿದ್ದಾರೆ ಈಗ ಬೆಳಗಾವಿಯಿಂದ ಅಲ್ಲಿನ ರೈತರುಗಳು ನಿರಂತರವಾಗಿ ಫೋನ್ ಮಾಡ್ತಾ ಇದ್ದಾರೆ ಲೇಟ್ ಆಗ್ತಿದೆ ಅಲ್ಲಿ ಬನ್ನಿ ಅಂತ ರಾಜ್ಯದಾದ್ಯಂತ ವಕ್ಫ್ ಬೋರ್ಡಿಗೆ ಕಾನೂನು ಬರೋದಕ್ಕಿಂತ ಮುಂಚಿತವಾಗಿ ನಾವು ಸಾವಿರಾರು ಎಕರೆ ಜಮೀನನ್ನು ನಾವು ವಕ್ಫಿಗೆ ಕೊಟ್ಬಿಡಬೇಕು ಅನ್ನುವಂಥ ಒಂದು ಈ ಹುನ್ನಾರ ಏನು ನಡೀತಾ ಇದೆ ಇದನ್ನು ದೇಶದ ಎದುರುಗಡೆ ಎಕ್ಸ್ಪೋಸ್ ಮಾಡಬೇಕು ಅನ್ನುವಂಥ ಉದ್ದೇಶದಿಂದ ಇವತ್ತು ಚೇರ್ಮನ್ ಅವರು ಬಂದಿರುವಂಥ ನಾನು ಇವತ್ತು ಕೂಡ ಮುಖ್ಯಮಂತ್ರಿಗಳಿಗೆ ಕೇಳ್ತಾ ಇದ್ದೀನಿ ನೀವೆಲ್ಲ ಸರಿನೇ ಮಾಡಿದ್ದಿದ್ರೆ ನೀವು ಯಾಕೆ ಮೀಟಿಂಗ್ ಕರೆದು ಕೊಟ್ಟಿರುವಂಥ ನೋಟಿಸ್ನ ವಾಪಸ್ ತಗೋತೀವಿ ಅಂತ ಯಾಕೆ ತಪ್ಪನ್ನು ಒಪ್ಕೊಂಡ್ರಿ ನೀವು ಕ್ಯಾಬಿನೆಟ್ ಮಿನಿಸ್ಟರ್ಗಳನ್ನು ಪ್ರತಿಯೊಬ್ಬ ರೆವಿನ್ಯೂ ಮಿನಿಸ್ಟರ್ನ ಎಲ್ಲರನ್ನೂ ಮೀಟಿಂಗ್ ಕರೆದು ಆರ್‌ಟಿಸಿಯಲ್ಲಿ ಮ್ಯೂಟೇಷನಲ್ಲಿ ಆಗಿರುವಂಥ ಬದಲಾವಣೆಗಳನ್ನು ನಾವು ಇಮಿಡಿಯೇಟ್ ಆಗಿ ಚೇಂಜ್ ಮಾಡ್ತೀವಿ ವಾಪಸ್ ತಗೊಳ್ತೀವಿ ಅಂತ ಯಾಕೆ ಹೇಳಿದ್ರಿ ಬೇರೆ ವಿಚಾರದಲ್ಲಿರುವಂಥ ಬಂಡತನವನ್ನು ಈ ವಿಚಾರದಲ್ಲಿ ಯಾಕೆ ತೋರಿಸ್ಲಿಲ್ಲ ನೀವು ಏಕೆಂದರೆ ತಪ್ಪಾಗಿದೆ ಸರ್ಕಾರದಿಂದ ಅಂತ ನಿಮಗೆ ಗೊತ್ತಿದೆ ನಾನು ಇವತ್ತು ಹೇಳ್ತಾ ಇದ್ದೀನಿ ಜಮೀರ್ ಅಹ್ಮದ್ ಖಾನ್ ಅವರಿಗೆ ಏನಾದರೂ ರಾಜ್ಯದಲ್ಲಿ ಜಿಲ್ಲೆ ಜಿಲ್ಲೆಗಳಿಗೆ ಹೋಗಿ ವಕ್ಫ್ ಅದಾಲತ್ತನ್ನು ಮಾಡೋ ಅಂಥ ಧೈರ್ಯ ನೀವೇನಾದರೂ ತೋರಿಸಿದ್ರೆ ಬಿಜಾಪುರದಲ್ಲಿ ಯಾವ ರೀತಿ 4 ದಿನ 4 ರಾತ್ರಿ ಸಾವಿರಾರು ಜನ ರೈತರು ಸರ್ಕಾರದ ವಿರುದ್ಧ ತೊಡೆಯೆತ್ತಿ ಕೂತರು ಅದೇ ಥರ ರಾಜ್ಯದ ಪ್ರತಿ ಜಿಲ್ಲೆಯಲ್ಲೂ ಕೂಡ ರೈತರು ನಿಮ್ಮ ವಿರುದ್ಧ ಎದ್ದು ನಿಂತ್ಕೊಳ್ಬೇಕಾಗತ್ತೆ ಈ ವಿಷಯವನ್ನು ತಾವು ಅರ್ಥ ಮಾಡ್ಕೊಳ್ಬೇಕು ಈ ಅಸಂವಿಧಾನಿಕ ವಕ್ಫ್ ಅದಾಲತ್ತನ್ನು ನಿಲ್ಲಿಸಬೇಕು ರೈತರಿಗಾಗಿರುವಂಥ ಅನ್ಯಾಯವನ್ನು ತಕ್ಷಣದಲ್ಲಿ ಪರಿಹರಿಸಬೇಕು ಅನ್ನುವಂಥ ಆಗ್ರಹವನ್ನು ಮಾಡ್ತಾರೆ ಬದಲಾವಣೆ ಚೀಲ ಸತ್ತೆ ಜೆಪಿಸಿ ಇದ್ರ ಬಗ್ಗೆ ವಿಚಾರ ಮಾಡೋಣ ಇಲ್ಲಾದ್ರೆ ಕಾನೂನು ಬದಲಾವಣೆ ಎರಡರಲ್ಲಿ ಯಾವ ನಿರ್ಧಾರ ಆಗಿದೆ ಅಂತಕ್ಕಂಥದ್ದು ಜೆಪಿಸಿ ಆಮೂಲಾಗ್ರವಾಗಿ ವಕ್ಫ್ ಕಾನೂನಿನಲ್ಲಿ ತಿದ್ದುಪಡಿ ತೆಗೆದುಕೊಂಡು ಬರುವಂಥ ಕೆಲಸ ಮಾಡ್ತಾ ಇದೆ ಇವತ್ತೇನೇನು ಮೆಮೊರ್ಯಾಂಡಮ್ಗಳು ರೈತರಿಂದ ಅಹವಾಲುಗಳು ಸ್ವೀಕಾರ ಮಾಡಿದ್ದೀವಿ ಇದನ್ನು ಜೆಪಿಸಿ ಎದುರುಗಡೆ ಪ್ರಸ್ತುತ ಮಾಡಿ ದೀರ್ಘವಾಗಿ ಇದೆಲ್ಲದರ ಬಗ್ಗೆ ಚರ್ಚೆ ಮಾಡಿ ಸೂಕ್ತವಾದಂಥ ನಿರ್ಧಾರಗಳನ್ನು ಜೆಪಿಸಿ ಬೆಂಗಳೂರಿನ ಶೃಂಗೇರಿ ಮಠದಲ್ಲಿ ಕೂಡ ನೋಟಿಸ್ ಕೊಟ್ಟಿದೆ ಹನುಮಾನಿತಾಗಿ ಡೆಮಾಲಿಷ್ ಮಾಡಬೇಕು ಅಂತ ಅಲ್ಲಿ ಕಟ್ಟಡಗಳು ವಸತಿ ಶಾಲೆ ಕಟ್ಟಡ ಏನು ಮಾಡಿದ್ದಾರೆ ಅವ್ರು ಪರ್ಮಿಷನ್ ತಗೊಂಡಿಲ್ಲ ಅಂತ ಬಿಬಿಎಂಪಿ ನೋಟಿಸ್ ಕೊಟ್ಟಿದ್ದಾರೆ ಜೊತೆಗೆ ಪೊಲೀಸ್ ನಾನು ಬಿಬಿಎಂಪಿ ಕಮಿಷನರ್ ಹತ್ರ ಮಾತನಾಡಿದ್ದೀನಿ ಈಗಾಗಲೇ ಹೈಕೋರ್ಟ್ನಲ್ಲಿ ಆರ್ಡರ್ಗೆ ಸ್ಟೇ ಕೂಡ ಸಿಕ್ಕಿದೆ ಕೆಲವು ಅಧಿಕಾರಿಗಳು ಈ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದಾಗಿನಿಂದ ನಮ್ಮ ಮಠ ಮಾನ್ಯಗಳ ಮೇಲೆ ದೇವಸ್ಥಾನಗಳ ಮೇಲೆ ಒಂದು ರೀತಿ ಯುದ್ಧ ಸಾರದಂತೆ ಕಾಣ್ತಾ ಇದೆ ಕರ್ನಾಟಕದಲ್ಲಿ ಬೆಂಗಳೂರಿನಲ್ಲಿ ಸಾವಿರಾರು ಬಿಲ್ಡಿಂಗ್ಗಳು ಪರ್ಮಿಷನ್ನೇ ಇಲ್ಲದೆ 100-120 ಅಂತಸ್ತು 15-15 ಅಂತಸ್ತು ಕಟ್ಸಿರುವಂಥ ಬಿಲ್ಡಿಂಗ್ ಇವ್ರಿಗೆ ಯಾರಿಗೂ ಕಾಣಲ್ಲ ಆದರೆ ಶೃಂಗೇರಿ ಮಠದ್ದು ಹಾಸ್ಟೆಲ್ ಮಾತ್ರ ಅವ್ರಿಗೆ ಕಾಣುತ್ತೆ ಅದನ್ನು ಒಡೆಯೋದಕ್ಕೆ ಇವ್ರು ನೋಟಿಸ್ ಕೊಡ್ತಾರೆ ಅಂತಂದರೆ ಈ ಸರ್ಕಾರದ ಮಾನಸಿಕತೆ ಯಾವ ಮಟ್ಟದಲ್ಲಿದೆ ಅಂತ ನಿಮಗೆ ಗೊತ್ತಾಗುತ್ತೆ.